In this video, I am going to ask the people, what is life? ನಿಮ್ಮ ಪ್ರಕಾರ ಜೀವನ ಅಂದ್ರೆ? ನಮ್ಮ ಪ್ರಕಾರ ಜೀವನ ಅಂದ್ರೆ ದುಡ್ಡು ತಿನ್ನೋದೇ ಜೀವನ. ಅದೇ ದುಡ್ಡು ತಿನ್ನೋದೇ ಜೀವನ, ಬೇರೆ ಏನೈತೆ? ಅದು ಬಿಟ್ಟರೆ ಏನಿಲ್ಲ, ಅದೇ ಒಂದು ಜೀವನ. ಜನರ ಮಕ್ಕಳು ಒಂದು ಜೀವನ, ತಂದೆ ತಾಯಿ ಒಂದು ಜೀವನ, ದುಡ್ಕನ್ ತಿನ್ನೋ ಜೀವನ. ಏನಪ್ಪ ದೇಶದಾಗ ಇರತಕ್ಕಂಥ ಎಲ್ಲರೂ ಅಣ್ಣ ತಮ್ಮಳಾಗಿ ಬದುಕಬೇಕು ಅಷ್ಟೇ, ಏನಿಲ್ಲ ಬೇರೆ ಏನು. ನಮ್ಮ ಪ್ರಕಾರ ಏನಂದ್ರೆ ಎಲ್ಲರೂ ಅಣ್ಣ ತಮ್ಮಳಾಗಿರ್ಬೋದು, ಯಾವ ದೇಶದ ಬಗ್ಗೆ ಹೋಗ್ಬಾರ್ದು, ಚೆನ್ನಾಗಿರ್ಬೇಕು ಅಣ್ಣ ತಮ್ಮಳಾಗಿ. ನಮ್ದು ಆಟೋದವ್ರು ಅಂದ್ರೆ ಭಾಳ ಕಷ್ಟ ಐತೆ ಜೀವನ. ಏನಂದ್ರೆ ದುಡಿಬೇಕು, ತಿನ್ಬೇಕು, ಮತ್ತೆ ಎಲ್ಲ ರೇಟ್ ಆಗೈತೆ, ಡೀಸೆಲ್ ರೇಟು, ರೋಡ್ ಇಲ್ಲ ಸರಿಗೆ, ಪ್ಯಾಸೆಂಜರ್ ಇಲ್ಲ, ಎಲ್ಲ ನಮಗೆ ಕಷ್ಟ ಐತಪ್ಪ. ಅಷ್ಟೇ ಜೀವನ ಅಂದ್ರೆ ಫುಲ್ಲು ಕಷ್ಟ. ಕಷ್ಟ ಒಂಥರ ದುಡಿ ಒಂಥರ ಕಷ್ಟ, ಒಂಥರ ಸಿಹಿ ಇದ್ದಂಗೆ. ನಿಮ್ಮ ಪ್ರಕಾರ ಜೀವನ ಅಂದ್ರೆ? ಜೀವನ ಅಂದ್ರೆ ಒಂಥರ ಕಾಂಪಿಟೇಷನ್ ಇದ್ದಂಗ. ಜೀವನ ಅಂದ್ರೆ ಏನಂದ್ರೆ ಪವಿತ್ರ ಆದಂಥ ಒಂದು ರೂಮ್ ಎಲ್ಲ ಬಿಟ್ಟಿರ್ತೀವಿ, ಎಲ್ಲರೂ ಜೀವನ ಮಾಡ್ತಾರೆ. ಬಟ್ ಜೀವನ ನಡೆಯೋದೇ ನಂಬಿಕೆ ಮೇಲೆ, ಪ್ರತಿಯೊಬ್ಬರು ಜೀವನ ನಡೆಸೋದು ನಂಬಿಕೆ ಮೇಲೆ. ಅದೇನೇ ಅಂಗಡಿ ಹೋಗಲು ಏನಾದರೂ ತಗೊಂತೀವಿ ಅಂದ್ರೆ ಕೂಡ ಅವ್ರು ಕೊಡ್ಬೇಕಂದ್ರೆ, ಅವನ ಅಮ್ಮನ ಕೊಟ್ಟಿರ್ಲಿಕ್ಕೆ ಅವ್ರು ಕೊಡ್ತಾರೆ ಅಂದರೆ ಅದು ನಂಬಿಕೆ. ಪ್ರತಿಯೊಂದು ಜೀವನ ನಡೆಯೋದೇ ನಂಬಿಕೆ ಮೇಲೆ, ನಂಬಿಕೆ ಇಲ್ಲ ಅಂದರೆ ಜೀವನದಾಗ ಏನು ಮಾಡೋಕ್ಕಾಗಲ್ಲ. ಮತ್ತು ಜೀವನ ಅಂದರೆ ಕಾಂಪಿಟೇಷನ್, ಈ ಯುಗದ ಬರೀ ಕಾಂಪಿಟೇಷನ್ ಅಂತಂದ್ಬಿಟ್ಟಾರೆ. ಕಂಪೇರಿಂಗ್ ಅದರ್ಸ್ ಅಂದರೆ ಅವ್ರು ಇವ್ರು ಕೂಡ ಕಂಪೇರ್ ಮಾಡ್ತಿರ್ತಾರೆ, ನನ್ನ ಜೀವನ ಹಿಂಗೆ, ನಿನ್ನ ಜೀವನ ಹಿಂಗೆ ಅಂತ, ಅವ್ರು ಹಿಂಗಾದ್ರು ನಾನು ಹಿಂಗಾದೆ, ಆ ಥರ ಕಂಪೇರ್ ಮಾಡಿಬಿಡ್ತಾರೆ. ನಮ್ಮದೇ ಆದಂಥ ನಮ್ಮ ಜೀವನದಾಗ ಏನು ಸಾಧನೆ ಮಾಡೋದು, ನಮ್ಮದೇ ಆದಂಥ ಒಂದು ಇದಿರುತ್ತೆ, ಅದು ಬರೋ ತನಕ ಕಾಯ್ಬೇಕು, ತಾಳ್ಮೆಯಿಂದ ಕಾದು ನಮ್ಮ ಟೈಮ್ ಬಂದಾಗ ನಾವು ಅಚೀವ್ ಮಾಡಬೇಕು. ಅದು ಬಿಟ್ಟು ಅವ್ರು ಹಿಂಗಾದ್ರು ಇವ್ರು ಹಿಂಗಾದ್ರು ಅಂತ ನಾವು ಬರಬಾರ್ದು, ಮತ್ತು ಅವ್ರನ್ನ ತುಳೆ ಕೂಡ ಹೋಗ್ಬಾರ್ದು. ಇದು ನನ್ನ ಪ್ರಕಾರ ಜೀವನ ಅಂದರೆ. ಥ್ಯಾಂಕ್ ಯು.